ಪ್ರಿಯ ವೀಕ್ಷಕರೇ, ಆ ಶಾಲೆಯಲ್ಲಿ ಮಕ್ಕಳಲ್ಲಿ ತಾವು ತಯಾರಿ ಮಾಡಿ ತಂದಿರುವ ಪ್ರಾಜೆಕ್ಟ್ಗಳನ್ನು ಶಾಲೆಗೆ ಆಗಮಿಸಿದ್ದವರಿಗೆ ಮನನ ಮಾಡುವ ತೀವ್ರ ಕುತೂಹಲ. ಇನ್ನು ಶಾಲೆಯ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ಕಳೆದ 15 ದಿನಗಳಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಹಗಲಿರುಳು ಅದೆಷ್ಟು ಶ್ರಮವಹಿಸಿದ್ರೋ ಏನೋ. ಅವರ ಪರಿಶ್ರಮದ ಫಲ ಈ ಕಾರ್ಯಕ್ರಮದಲ್ಲಿ ಎದ್ದು ಕಾಣ್ತಾ ಇತ್ತು. ಹೌದು, ಬಟವಾಡಿ ಬಳಿಯ ಚೇತನ ವಿದ್ಯಾಮಂದಿರದ ಆವರಣದಲ್ಲಿ ಇತ್ತೀಚೆಗೆ ನಡೆದ ವಸ್ತು ಪ್ರದರ್ಶನ ಕಾರ್ಯಕ್ರಮ ನಿಜವಾಗ್ಲೂ ಅರ್ಥಪೂರ್ಣ, ಅತ್ಯಂತ ಶ್ಲಾಘನೀಯವಾದದ್ದು ಆಗಿತ್ತು. ಮಕ್ಕಳಲ್ಲಿನ ಪ್ರತಿಭೆಯನ್ನ ಗುರುತಿಸಿ ಅದನ್ನು ಹೊರತರುವ ಶಿಕ್ಷಕರ ಪರಿಶ್ರಮವನ್ನ ಅಂದು ಅಲ್ಲಿಗೆ ಬಂದ ಪೋಷಕರು ಮನಸಾರೆ ಒಪ್ಪಿ ಖುಷಿಪಟ್ಟರು. ಈ ಕಾರ್ಯಕ್ರಮದಲ್ಲಿ ಎಲ್ಲ ಕ್ಲಾಸ್ ರೂಮ್ಗಳಲ್ಲಿ ಒಂದೊಂದು ಸಬ್ಜೆಕ್ಟ್ಗೆ ಸಂಬಂಧಿಸಿದ ವಸ್ತು ಪ್ರದರ್ಶನದ ವ್ಯವಸ್ಥೆ ಮಾಡಲಾಗಿತ್ತು. ಆ ವಿಚಾರ ಕುರಿತು ಒಬ್ಬೊಬ್ಬ ವಿದ್ಯಾರ್ಥಿ ಬಂದವರಿಗೆ ವಿವರಿಸಿ ಹೇಳುತ್ತಿದ್ದ ರೀತಿ ಎಂಥವರನ್ನು ನಿಬ್ಬೆರಗಾಗಿಸುವಂತಿತ್ತು. ಅಲ್ಲ, ಇವತ್ತು ಶಾಲೆನಲ್ಲಿ ಏನು ಮಾಡ್ತಾ ಇದ್ದೀವಿ? ಶಾಲೆಯಲ್ಲಿ ಸೈನ್ಸ್ ಎಕ್ಸಿಬಿಷನ್ ನಾವು ಮಾಡ್ತಾ ಇದ್ದೀವಿ. ಓಕೆ, ಇದರಲ್ಲಿ ನಾನೊಂದು ಪ್ರಾಜೆಕ್ಟ್ ಮಾಡಿದ್ದೀನಿ. ಇದು ಪ್ರಗ್ಯಾನ್ ರೋವರ್. ಈಗ ಮೂನ್ ಮೇಲೆ ಹೋಗಿಬಿಟ್ಟು ಐಸು, ವಾಟರ್ ಮತ್ತು ಮಿನರಲ್ಸ್ ಇದು ಟೆಸ್ಟ್ ಮಾಡ್ತಾರೆ ಇದೆಯಾ ಅಂತ. And it is the final court of appeal of civil and criminal cases in India, and it is established on 1st July 1964, and the judge of Supreme Court is the Dhananjaya Y. Chandrachud, and it is the highest court of India. Highest court for civil jurisdiction of each state and union territory of India, and it is established on 1st July 1862. District court is the subordinate of High Court, and it is a category of courts, and it is also called as small cases courts. And it is and the judge of district court is Prasanna V. Varley. ನನ್ನ ಹೆಸರು ಜಾಗೃತಿ. ನಾನು 6ನೇ ತರಗತಿ ಬಿ ಭಾಗದಲ್ಲಿ ಓದುತ್ತಿದ್ದೇನೆ. ನನ್ನ ಮಾದರಿ ಜೋಗ ಜಲಪಾತ. ಕರ್ನಾಟಕದ ಪ್ರಸಿದ್ಧ ಉದ್ದಿನ ಉತ್ಪಾದನೆಯ ಕೇಂದ್ರವೇ ಜೋಗ ಜಲಪಾತ. ಇದು ಶಿವಮೊಗ್ಗ ಜಿಲ್ಲೆಯ ಗೇರೆಸೊಪ್ಪು ಎಂಬಲ್ಲಿದೆ. ಇದನ್ನು ಜೋಗ ಜಲಪಾತ ಅಥವಾ ಗೇರೆಸೊಪ್ಪು ಜಲಪಾತವೆಂದು ಕರೆಯುತ್ತಾರೆ. ಇದು ಭಾರತದ ಒಂದು ವಿಸ್ಮಯ ಜಲಪಾತ. ಇದರ ವಿಶೇಷತೆ ಏನೆಂದರೆ ಇಲ್ಲಿ ಹರಿಯುವ ಶರಾವತಿ ನದಿಯು ರಾಜ, ರಾಣಿ, ರೋರ, ರಾಕೆಟ್ ಎಂಬ ಜಲಧಾರೆಗಳಾಗಿ ಹರಿದು ಶಿವಮೊಗ್ಗ ಜಿಲ್ಲೆಯನ್ನು ಸಮೃದ್ಧಿಗೊಳಿಸಿದೆ. ಧನ್ಯವಾದ. Printer is a device that accepts any text or graphic output from the computer, transfer the information to paper. It is a hardware device and output device. ಶಾಲೆಯ ಎಲ್ಲ ಮಕ್ಕಳು ಅತ್ಯಂತ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಪ್ರತಿಭೆಯ ಪ್ರದರ್ಶನ ಮಾಡಿದರು. ಇನ್ನು ಕಾರ್ಯಕ್ರಮಕ್ಕೆ ತುಮಕೂರು ವಿವಿಯ ಎಂಎಸ್ಡಬ್ಲ್ಯೂ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪರಶುರಾಮ್ ಹಾಗೂ ಇಸ್ರೋದ ಡೆಪ್ಯೂಟಿ ಡೈರೆಕ್ಟರ್ ಗಿರೀಶ್, ಶಾಲಾ ಆಡಳಿತ ಮಂಡಳಿಯ ಸೀತಾರಾಮ್, ಸುಬ್ರಾಯ ಸೇರಿದಂತೆ ಪ್ರಾಂಶುಪಾಲರು ಹಾಗೂ ಹೆಡ್ ಮಿಸ್ಟ್ರೆಸ್ ಅಶಂಕರಿ ಕಾಮತ್ ಬಲೂನ್ ಹಾರಿ ಬಿಡುವ ಮೂಲಕ ಚಾಲನೆ ನೀಡಿದರು. ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಚೇತನ ವಿದ್ಯಾಮಂದಿರ ಶಾಲೆಯ ಈ ಎಕ್ಸಿಬಿಷನ್ ಉದ್ಘಾಟನೆ ಮಾಡೋಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಕಾಲೇಜ್ನ ಎಲ್ಲ ಶಿಕ್ಷಕ ವೃಂದದವರು ತುಂಬ ಅತ್ಯುತ್ತಮವಾಗಿ, ತುಂಬ ಕ್ರಿಯೇಟಿವ್ ಆಗಿ ಮಕ್ಕಳುಗಳಿಗೆ ಮೋಟಿವೇಟ್ ಮಾಡಿದ್ದಾರೆ. ಸೊ ಸೈನ್ಸು, ಸೋಷಿಯಲ್ ಸೈನ್ಸು, ಲ್ಯಾಂಗ್ವೇಜ್ ಮಾಡ್ಯೂಲ್ಸು ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಮಕ್ಕಳುಗಳಿಗೆ ಅವರ ಯೋಚನೆಗೆ ಏನು ಒಂದು ಸ್ವಾತಂತ್ರ್ಯ ಕೊಡಬೇಕು, ಆ ಸ್ವಾತಂತ್ರ್ಯ ಕೊಟ್ಟು ವಿಷಯದ ಸಂಬಂಧ ಅವರು ಯಾವುದೆಲ್ಲ ಮಾಡೆಲ್ಗಳನ್ನ ಮಾಡಿದರೆ ತುಂಬ ಎಕ್ಸಲೆಂಟ್ ಆಗಿದೆ. ಮೂರೂ ಕಾನ್ಸೆಪ್ಟ್ನಲ್ಲಿ ಅಡ್ಮಿನಿಸ್ಟ್ರೇಷನ್ ಅವರು, ಟೀಚರ್ಸ್ನವರು ಮತ್ತು ಸ್ಟೂಡೆಂಟ್ಸ್ ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ. ಸೊ ಇದು ರುಟೀನ್ ಆಗಿ ಕ್ರಿಟಿಕಲ್ ಥಿಂಕಿಂಗ್, ಕ್ರಿಯೇಟಿವ್ ಥಿಂಕಿಂಗಿಗೆ ತುಂಬ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಆಗಿದೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಚೈತನ್ಯ ತಂಡಕ್ಕೆ ವಿಶೇಷವಾದ ಅಭಿನಯಗಳು, ವಿಶೇಷವಾಗಿ ಎಲ್ಲ ಪುಟಾಣಿಗಳಿಗೂ ತುಂಬ ಅದ್ಭುತವಾಗಿ ಅವರ ಸ್ವಂತ ಏನು ಕ್ಯಾಲ್ಕುಲೇಷನಲ್ಲಿ ಅವರ ಸ್ವಂತ ಪ್ರಯತ್ನದಿಂದ ಮಾಡಿರ್ತಕ್ಕಂಥ ಎಲ್ಲ ಮಾಡ್ಯೂಲ್ಸ್, ಪಾಪ ಯಾರು ಯಾವ ಥರದಲ್ಲೂ ಕಮರ್ಷಿಯಲ್ ಆಗಿ ಮಾಡ್ಯೂಲ್ಗಳು ಸೆಟ್ ಮಾಡಿಲ್ಲ. ಸೊ ಹಾಗಾಗಿ ಈ ಥರದ ಟ್ರೆಂಡ್ ಮುಂದೆ ಕ್ರಿಯೇಟ್ ಆದರೆ ಭಾರತಕ್ಕೆ ತುಂಬ ಕ್ರಿಯೇಟಿವ್ ಹ್ಯೂಮನ್ ರಿಸೋರ್ಸ್ ಈ ಸ್ಕೂಲ್ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತ ನಾನು ಅದರ ಭಾವಿಸ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ವಿಶೇಷವಾದಂಥ ಅಭಿನಂದನೆ. ನೀವು ಮೆಚ್ಯೂರ್ಡ್ ಮಕ್ಕಳಿಗೆ ಟೀಚಿಂಗ್ ಮಾಡೋರು ಈ ಹಂತದಲ್ಲಿ ಬಂದಾಗ ನೋಡಿದಾಗ ಏನು ಅನಿಸುತ್ತೆ? ಅಲ್ಲ, ಈ ಮಕ್ಕಳಿಗೆ ಏನಂದರೆ ಅವ್ರಲ್ಲಿ ಕ್ರಿಯೇಟಿವಿಟಿ ಇದೆ, ಬಟ್ ಏನಪ್ಪ ಅಂದರೆ ನಾವು ಅವ್ರಿಗೆ ದಾರಿ ಹೇಳ್ಕೊಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಸೈನ್ಸ್ ಮಾಡ್ಯೂಲ್ನಲ್ಲಿ ಅವ್ರಿಗೆ ಮಾಡ್ಯೂಲ್ ಮಾಡೋದು ಹೇಳ್ಕೊಡ್ತೀವಿ, ಬಟ್ ಒಳಗಡೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ಕೊಡ್ತೀವಲ್ಲ, ದಟ್ಸ್ ಎ ರಿಯಲ್ ಬಿಗಿನಿಂಗ್. ಕಾನ್ಸೆಪ್ಟಲ್ಲಿ ನಾವು ಯಾವ ಕ್ಲಾರಿಫೈಡ್, ಸೊ ಅದು ಕಂಟೆಂಟ್ ಯಾವ ಕ್ಲಾರಿಫೈಡ್. ಸೊ ಈಗ ಒಳಗಡೆ ಟೆಕ್ನಾಲಜಿ ಹೆಂಗಿದೆಯಲ್ಲ, ನಮ್ಮ ಇಂಡಿಯಾದ ಒಂದು ಏನಪ್ಪ ಅಂತ ಹೇಳಿದ್ರೆ ಅಡ್ವಾಂಟೇಜು, ವಿ ಟೀಚ್ ಹೌ ಇಟ್ ವರ್ಕ್ಸ್ ಆ್ಯಂಡ್ ಹೌ ವಿ ಹ್ಯಾವ್ ಟು ವರ್ಕ್ ಫಾರ್ ದಟ್. ಅದರಲ್ಲಿ ಶಾಲೆ ಸಕ್ಸಸ್ ಆಗ್ತಿದೆ. ಸ್ಟಾಫ್ ಅವ್ರ ಶ್ರಮ, ಸ್ಟಾಫ್ ಸ್ಟೂಡೆಂಟ್ಸ್ ಎಲ್ಲ ತುಂಬ ಕ್ರಿಯೇಟಿವ್ ಆಗಿದ್ದಾರೆ, ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿದೆ, ಪಾರ್ಟಿಸಿಪೇಷನ್ ಇದೆ. ಸೊ ಒಂದು ಹಂತಕ್ಕೆ ನೋಡೋಕೆ ತುಮಕೂರಿಗೆ ಇಂಥ ಶಾಲೆಗಳು ಭಾಳ ಅವಶ್ಯಕತೆ ಇದೆ. ಮತ್ತು ಐತಿಹಾಸಿಕವಾಗಿ ಈ ಶಾಲೆ ತುಂಬ ಕಾಂಟ್ರಿಬ್ಯೂಟ್ ಮಾಡಿದೆ. 2-3 ಜನರೇಷನ್ ಫ್ಯಾಮಿಲಿಗಳು ಇದೇ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಹಾಗಾಗಿ ಅದೊಂದೇ ಸಾಕ್ಷಿ ಸಾಕು ಎಷ್ಟು ಮಟ್ಟಿಗೆ ಈ ಶಾಲೆ ಸಕ್ಸಸ್ ಆಗಿದೆ ಅನ್ನೋದಕ್ಕೆ. ಅಲ್ಲ, ಯಾಕಂದರೆ ಈ ಶಾಲೆ ಅವರೇಜ್ ಎಲ್ಲ ಸ್ಟೇಟಸ್ ಇರೋರಿಗೂ ಇದು ಅಡ್ಜಸ್ಟ್ ಆಗುತ್ತೆ, ಹೌದಲ್ಲ? ಎಲ್ಲ ಸ್ಟೇಟಸ್ ಅವ್ರಿಗೆ ಇದು ಅಡ್ಜಸ್ಟ್ ಆಗುತ್ತೆ. ಆ್ಯಂಡ್ ಜ್ಞಾನ ಎಲ್ಲರ ಸ್ವತ್ತದು. ಎಸ್, ಜ್ಞಾನ ಕೌಶಲ್ಯ ಪ್ರತಿಭೆ ಎಲ್ಲರ ಸ್ವತ್ತದು. ಹಾಗಾಗಿ ಎಲ್ಲರಿಗೂ ಸಮಾನವಾಗಿ ಶಾಲೆ. ಅಲ್ಲ, ಇನ್ನೊಂದು ವಿಚಾರ ಸರ್, ಈ ಶಾಲೆಯವರು ಕಮರ್ಷಿಯಲ್ ಥಿಂಕಿಂಗ್ ಎಲ್ಲ ಓನರ್ಗೆ ಎಸ್ಪೆಷಲಿ ಅಂತ ನಾನು ಕೇಳ್ಪಟ್ಟೆ. ಅಲ್ಲ, ಇದು ಕಣ್ಣು ನೋಡಿ ಗೊತ್ತಾಗುತ್ತೆ. ಈಗ ವಿಟ್ನೆಸ್ ಮಾಡಿದರೆ ಕಮರ್ಷಿಯಲೈಸ್ ಆಫ್ ಎಜುಕೇಷನ್ನು ತುಮಕೂರಿನಲ್ಲಿ ಇದ್ದರೂ ಈ ಶಾಲೆಯಲ್ಲಿ ಅಂತ ಏನು ಅನಿಸ್ತಾ ಇಲ್ಲ ನನಗಂತೂ. ಯಾಕಂದರೆ ಮಕ್ಕಳುಗಳು ಕೂಡ ತುಂಬ ಸಿಂಪಲ್ ಆಗಿ ಒಂದು ಕಾಮನ್ ಮ್ಯಾನ್ ಆಟಿಟ್ಯೂಡ್ ಅಪ್ರೋಚ್ ಇದೆ ಅವ್ರಿಗೆಲ್ಲರಿಗೂ ಕೂಡ. ಅವ್ರನ್ನ ಕನ್ಸಿಲ್ ಹೋಗ್ತಿಲ್ಲ, ಯಾರು ಓದಕ್ತಾ ಇಲ್ಲ. ಎಲ್ಲ ಈ ಸಂಸ್ಥೆಯವ್ರಿಗೆ ಶಿಕ್ಷಣ ಫಸ್ಟ್ ಪ್ರಿಯಾರಿಟಿ, ಉಳಿದಿದ್ದೆಲ್ಲ ನೆಕ್ಸ್ಟ್ ಅನ್ನಂಗೆ. ಥ್ಯಾಂಕ್ ಯು ಸರ್. ಶುರು ಈ ದಿನ ನಮ್ಮ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನನ ಹಮ್ಮಿಕೊಂಡಿದ್ದೀವಿ. ಇವತ್ತು ನಾವು ನಮ್ಮ ಶಾಲೆಯಲ್ಲಿ ತಗೊಂಡಿರುವಂಥ ವಿಷಯ ಬಾಹ್ಯಾಕಾಶ. ISROಗೆ ನಮ್ಮ ಮ್ಯಾನೇಜ್ಮೆಂಟ್ ನಮಗೆ 1999 ಕಳಿಸ್ತಿದೆ. 2 ಸತಿ ನಾವು ಬೆಸ್ಟ್ ಸ್ಕೂಲ್ ಅವಾರ್ಡ್ಸ್ ಬ್ಯಾಂಗ್ಳೂರ್ ಸ್ಕೂಲ್ಸ್ ಮೇಲೆ ತಗೊಂಡಿದ್ದೀವಿ. ಪ್ರತಿ ವರ್ಷ ನಮಗೆ ವೆಹಿಕಲ್ ಅರೇಂಜ್ಮೆಂಟ್, ಫುಡ್, ಪ್ರತಿಯೊಂದು ನಮ್ಮ ಮ್ಯಾನೇಜ್ಮೆಂಟ್ ಸಪೋರ್ಟಿಂದ ನಾವು ಇಲ್ಲಿ ಹೋಗಿದ್ದೀವಿ. ಇದು ನನ್ನ ಕನಸಿತ್ತು. ನನ್ನ ಜೊತೆಗೆ ನನ್ನ ಗೆಳತಿಯ ಕನಸು ಕೂಡ. ನಮ್ಮ ಮ್ಯಾನೇಜ್ಮೆಂಟ್ಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಅನ್ನೋ ಇದಿತ್ತು ನಮ್ಮಲ್ಲಿ. ಆ ಬಯಕೆಯಿಂದ ನಮ್ಮ ಹಿರಿಯರಿಗೆ ಇವತ್ತು ಈ ಒಂದು ISRO ಪ್ರಾಜೆಕ್ಟ್ ತಗೊಂಡು ಇಂಡಿಯಾಸ್ ಜರ್ನಿ ಟು ಸ್ಪೇಸ್ ಅಂತ ತಗೊಂಡಿದ್ದೀವಿ. ಅದರಲ್ಲಿ ಆ ಒಂದು ರಾಕೆಟ್ ಲಾಂಚಿಂಗ್ ಇವಾಗ ಆಗುತ್ತೆ. ನೀವೆಲ್ಲ ನೋಡಿ, ಆ ರಾಕೆಟ್ ಲಾಂಚ್ ಆಗೋದು ಚೇತನ ವಿದ್ಯಾ ಮಂದಿರದಿಂದ ನಭೋಮಂಡಲಕ್ಕೆ ಹಾರುತ್ತೆ. ಇವತ್ತು ರಾತ್ರಿ ಸೂರ್ಯಾಸ್ತ ಆಗೋದ್ರಲ್ಲಿ ಚಂದ್ರನ ತಲುಪುತ್ತೆ ಅನ್ನೋ ಆಶಯದೊಂದಿಗೆ ಇವತ್ತು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಎಲ್ಲ ಈಗ ಏನಿಲ್ಲ, ಹೆಂಗ್ ಸೆಲೆಬ್ರೇಟ್ ಮಾಡ್ತಿದ್ರೆ, ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ರೆ ಈವೆಂಟ್ ಅಲ್ಲ? ಈ ಒಂದು ಈವೆಂಟು ನಮ್ಮ ಎಲ್ಲ ಪ್ರೈಮರಿ, ನರ್ಸರಿ ಅಂಡ್ ಹೈಸ್ಕೂಲ್ ಎಲ್ಲ ಮಕ್ಕಳು ಈ ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಎಲ್ಲದಕ್ಕಿಂತ ಖುಷಿ ಕೊಡೋ ವಿಚಾರ ಅಂದ್ರೆ ನನ್ನ ಸಣ್ಣ ಮಕ್ಕಳು, ಪುಟಾಣಿ ಕಂದಗಳು ಇವತ್ತು ಅಲ್ಲಿ ನಿಮಗೆ ಎಲ್ಲ ಎಕ್ಸ್ಪ್ಲನೇಷನ್, ಸ್ಟೋರಿ, ರೈಮ್ ಎಲ್ಲ ಹೇಳ್ತಿದ್ದಾರೆ. ಮತ್ತೆ ಪ್ರೈಮರಿ ಮಕ್ಕಳು ಇಲ್ಲಿ ಇದರ ಮೇಲೆ ಫಸ್ಟ್ ಫ್ಲೋರ್ ಅಂಡ್ ಸೆಕೆಂಡ್ ಫ್ಲೋರ್ ಅಷ್ಟು ರೂಮು, 26 ರೂಮ್ ಅರೇಂಜ್ ಮಾಡಿದ್ದೀವಿ. ಅದರ ಜೊತೆಗೆ 4 ನರ್ಸರಿ, ಒಟ್ಟಾಗಿ 30 ರೂಮ್ಸ್ ಅರೇಂಜ್ ಮಾಡಿದ್ದೀವಿ. ಅದು ತುಂಬಾ ಚೆನ್ನಾಗಿ ಬರುತ್ತೆ, ಬರಲೇಬೇಕು. ಇನ್ನು ಮಕ್ಕಳು ತಮ್ಮ ತಮ್ಮ ಪ್ರತಿಭೆಯನ್ನು ಹೊರಗಚ್ಚಿದ ವಿಚಾರಗಳು ಯಾವುವು ಅನ್ನೋದನ್ನು ತೋರಿಸ್ತೇವೆ, ನೀವು ನೋಡಿ. Today I am going to explain about Rohini satellite. Rohini is the series of satellites launched by the Indian Space Research Organisation. Rohini series consists of 4 satellites, each of which was launched by the satellite launch vehicle. Rohini is the 3rd Indian satellite. Rohini was India's first satellite launched from Indian-made launch vehicle. First launch vehicle was SLV-3 on July 18, 1980. It was successfully launched from Sriharikota. The main objectives of Rohini were to study X-ray and gamma rays emitted by celestial objects to steady air glow in the upper atmosphere. Thank you. महोदय, मेरा नाम हिमान यादव है. मैं 7वीं कक्षा आ विभाग में पढ़ती हूँ. ये मेरा व्याकरण मॉडल है. संज्ञा नाम बोधक शब्द को संज्ञा कहते हैं. सर्वनाम नाम को बदल उपयोग होने वाले शब्द को सर्वनाम कहते हैं. क्रिया नाम करना या काम करना या होने का बोध होता है, उसे क्रिया कहते हैं. लिंग स्त्री या पुरुष भाव बताने वाले शब्द को लिंग कहते हैं. वचन Defence Forces of India. We have arranged all three different forces of Defence Forces of India. This is Navy, Air Force and Army. This is the tent which is, in which the soldiers weapons and all the things required for them will be kept here. And this is the two fighter jets. This is the model. This is the model of Air Force. This is the model of Navy. And these are the two submarines. This is in which used in the Navy. Name please. Grishma. ಭಾರತ ಸಂಸ್ಕೃತಿಯ ನಾಡಲ್ವಾ ಸರ್, ಹಾಗಾಗಿ ಸಂಸ್ಕೃತಿಗೆ ಹೆಸರಾದಂತಹ ಒಂದು ಕನ್ನಡ, ಅದರಲ್ಲೂ ಕೂಡ ಭಾರತ ಮಾತೆಯಾದಂತಹ ಕನ್ನಡ ಮಾತೆಯನ್ನು ಇವತ್ತು ಸರಳ ಸಂಭ್ರಮವಾಗಿ ಇಲ್ಲಿ ನಾವೆಲ್ಲ ಆಚರಿಸುತ್ತಿದ್ದೀವಿ. ನಮ್ಮ ಕನ್ನಡ ನಾಡು ಎಂದೆಂದಿಗೂ ಕೂಡ ಅಮರವಾಗಿರಲಿ, ಹೀಗೆಯೇ ನಮ್ಮ ಸಂಸ್ಕೃತಿ ಎಂದೆಂದಿಗೂ ಕೂಡ. ಹಲೋ ಮೇಡಮ್, ಟೀಚರ್ ಅಲ್ವಾ ನೀವು? ನಿಮ್ಮ ಹೆಸರು? ಲಕ್ಷ್ಮೀಬಾಯಿ ಅಂತ. ಓಕೆ, ಇಲ್ಲಿನ ಹಬ್ಬದ ಈ ಸೆಲೆಬ್ರೇಷನ್ ಅನ್ನ ನೀವು ಅಮೆರಿಕದಲ್ಲಿರೋರಿಗೆ ತೋರಿಸ್ತಾ ಇದ್ದೀವಿ ಸರ್. ಏನಂತ ಹೇಳ್ತಾ ಇದ್ರಿ ನೋಡಿ, ನಮ್ಮ ಶಾಲೆಯಲ್ಲಿ ನಮ್ಮ ಸಂಸ್ಕೃತಿಯನ್ನ, ಕನ್ನಡ ನಾಡಿನ ಸಂಸ್ಕೃತಿಯನ್ನ ನಾವು ಹೇಗೆ ಪ್ರತಿಬಿಂಬಿಸ್ತಾ ಇದ್ದೀವಿ ಅಂತ ತೋರಿಸ್ತೀವಿ ಸರ್. ಯಾರು ಅಮೆರಿಕದಲ್ಲಿರೋದು? ನನ್ನ ಸೊಸೆ ಸರ್. ಏನು ಹೇಳ್ತಾ ಇದ್ರು ಅವ್ರು? ಅದನ್ನ ನೋಡಿ ತುಂಬಾ ಇಷ್ಟ ಆಯಿತು. ನಾನು ಕೂಡ ನಮ್ಮ ಇದರಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ನಾನು ಕೂಡ ಹೀಗೆ ಎಲ್ಲ ಮಕ್ಕಳಿಗೂ ಸೇರಿಸಿ ಮಾಡಿಸ್ತೀನಿ ಅಂತ ನನಗೆ ತುಂಬಾ ಇಷ್ಟ ಆಗ್ತಾ ಇದೆ. ಇಲ್ಲಿನ ಮಕ್ಕಳಲ್ಲಿ ಈ ಕಲ್ಚರ್ ಎಲ್ಲ ಇದೆಯಾ? ಇದೆ ಸರ್, ಗೊತ್ತಾಗ್ತಾ ಇದೆ ಮಕ್ಕಳಿಗೆ. ಹೌದು ಸರ್. ಚೇತನ ದಸರಾ ಮತ್ತು ಚೇತನ ಹಬ್ಬಗಳ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ. ಚೇತನ ಪ್ರೌಢಶಾಲೆ ವತಿಯಿಂದ ಎಲ್ಲ ಹಬ್ಬಗಳ ಸಂಭ್ರಮ ನಮ್ಮ ಶಾಲೆಯಲ್ಲಿದೆ. ನಮ್ಮ ಮಕ್ಕಳು ಮುಖ್ಯೋಪಾಧ್ಯಾಯರ ಮಾರ್ಗದರ್ಶನದಲ್ಲಿ ನಾವು ಮತ್ತು ವಿದ್ಯಾರ್ಥಿಗಳೆಲ್ಲ ಸೇರಿ ಚೇತನ ಸಂಭ್ರಮದ ಆಚರಣೆಯನ್ನು ಹಬ್ಬಗಳ ಮೂಲಕ ಆಚರಿಸ್ತಾ ಇದ್ದೀವಿ. ಇಲ್ಲಿ ವೈವಿಧ್ಯತರವಾದ ಎಲ್ಲ ಹಬ್ಬಗಳು ನಡೀತಾ ಇದೆ. ಸಾಂಪ್ರದಾಯಿಕವಾದ ಉಡುಗೆಗಳನ್ನು ಮಕ್ಕಳು ಹುಟ್ಟು ಸಂತೋಷವಾಗಿ ಎಲ್ಲರ ಜೊತೆ ನಡೀತಾ ಇದ್ದಾರೆ. ಮತ್ತು ಯಾರೇ ಅತಿಥಿಗಳು ಬಂದಾಗ ಹೇಗೆ ಅತಿಥಿ ಸತ್ಕಾರ ಮಾಡೋದು ಅನ್ನೋದು ಅವರು ಇವತ್ತಿನ ಪೀಳಿಗೆ ಕಲಿಬೇಕಾಗಿರೋದು. ಮುಖ್ಯವಾಗಿ ಹಬ್ಬಗಳ ವೈಶಿಷ್ಟ್ಯ, ಒಂದೊಂದು ವಿಶಿಷ್ಟವಾಗಿ ಎಲ್ಲ ಹಬ್ಬಗಳ ವೈಶಿಷ್ಟ್ಯನ ಇವತ್ತಿನ ಪೀಳಿಗೆ ಮರಿತಾ ಇರೋದ್ರಿಂದ ಅದನ್ನು ಕಲ್ತ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಇವತ್ತಿನ ಜನ್ರೇಷನ್ಗೆ ಹಳೆ ಸಂಪ್ರದಾಯದ ವಿಚಾರಗಳು ಮುಂದುವರಿಲಿ, ಮುಂದಿನ ಪೀಳಿಗೆಗೂ ಅನ್ನೋ ಉದ್ದೇಶ ಇದು ಹಬ್ಬಗಳ ವೈಶಿಷ್ಟ್ಯಕ್ಕೆ ಒದೇ ಉದ್ದೇಶವಾಗಿ ಈ ಕಾನ್ಸೆಪ್ಟನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಹಬ್ಬಗಳ ಮೆರುಗನ್ನು ಹೆಚ್ಚಿಸ್ತಾ ಇದ್ದೀವಿ. ಸೋಷಿಯಲ್ ಸ್ಟಡೀಸ್ ಡಿಪಾರ್ಟ್ಮೆಂಟು ನಡೀತಾ ಇದೆ ಎಕ್ಸಿಬಿಷನ್. ಅದರಲ್ಲಿ ಮಕ್ಕಳ ಪ್ರಯತ್ನವೂ ತುಂಬಾ ಇದೆ. ಇಷ್ಟು ಚೆನ್ನಾಗಿ ಮೂಡಿ ಬರೋದಕ್ಕೆ ಮಕ್ಕಳು ಮೇನ್ ಆ್ಯಂಡ್ ಪೇರೆಂಟ್ಸ್. ಆಮೇಲೆ ಇಲ್ಲಿ ನಮ್ಮ ಸ್ಕೂಲಲ್ಲಿ ಏನಂದರೆ ಮ್ಯಾನೇಜ್ಮೆಂಟ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಆಮೇಲೆ ಹೆಚ್ಓ ಆ್ಯಂಡ್ ಅವ್ರ ಹೆಚ್ಓಡಿ ಎಲ್ಲರೂ ನಮ್ಮ ಸಹದಿಂದ ಇಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರೂ ನಮಗೆ ಆ್ಯಕ್ಚುಲಿ ಇದಕ್ಕೆಲ್ಲ ಎಷ್ಟು ಶ್ರಮ ಪಟ್ಟಿದ್ದಾರೆ. ಪೇರೆಂಟ್ಸ್ದು ಶ್ರಮ ಮೇನ್. ಇದಿಷ್ಟು ಮಾಡಬೇಕಾದ್ರೆ ಎಷ್ಟು ಅವರ ಕೆಲಸ ಇದೆ, ಇರಬೇಕು, ಕೋಆಪರೇಷನ್ ಇರಬೇಕು, ಪ್ಲಸ್ ಏನೇನು ಮೆಟೀರಿಯಲ್ ಬೇಕು ಎಲ್ಲನೂ ನಮ್ಮ HM SK ಶಂಕರಿ ಕಾಮತ್ತು, ಆಮೇಲೆ ನಮ್ಮ HOD ಗಾಯತ್ರಿ ಮ್ಯಾಮ್ ಅವರಿಬ್ಬರದ್ದು ಸಹಕಾರ ಇಲ್ಲದೆ ಇದು ಯಾವುದೂ ನಡೀತಾ ಇರಲಿಲ್ಲ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಇಷ್ಟು ಚೆನ್ನಾಗಿ ಮೂಡ್ ಬರೋದಕ್ಕೆ ನಮ್ಮ HM ಮ್ಯಾನೇಜ್ಮೆಂಟ್, ನಮ್ಮ HOD, ಆಮೇಲೆ ನಮ್ಮ ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಇವರೇ ಕಾರಣ. ಇನ್ನು ನರ್ಸರಿ ಮಕ್ಕಳು ಮಾಡಿದಂಥ ಮಾಡೆಲ್ಸ್ ಎಲ್ಲರ ಕಣ್ಮನ ಸೆಳೆಯುವಂತಿತ್ತು. ಅಂತಿಮವಾಗಿ ವೇದಿಕೆ ಕಾರ್ಯಕ್ರಮ ನಡೆಸಿ ಬಂದ ಅತಿಥಿಗಳಿಗೆ ಗೌರವ ಸಮರ್ಪಣೆ ಮಾಡಲಾಯಿತು. ಒಟ್ಟಾರೆ ಚೇತನ ಶಾಲೆಯ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ತಯಾರಿ ನಡೆಸಿದ್ದ ವಸ್ತು ಪ್ರದರ್ಶನ ಅಚ್ಚುಕಟ್ಟುತನದಿಂದ ಕೂಡಿತ್ತು. ಜೊತೆಗೆ ನಮ್ಮ ಸುತ್ತಲೂ ನಡೆಯುವ ಎಲ್ಲ ವಿಚಾರಗಳನ್ನು ಮಕ್ಕಳಿಗೆ ಮನನ ಮಾಡುವ ಶಾಲಾ ಆಡಳಿತ ಮಂಡಳಿಯ ಈ ನಿರ್ಧಾರವನ್ನು ಮಕ್ಕಳ ಪೋಷಕರು ಕೂಡ ಮುಕ್ತವಾಗಿ ಅಭಿನಂದಿಸಿ ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿದ್ದು ಕೂಡ ಕಂಡುಬಂತು. ಈ ಶಾಲೆಯ ಮತ್ತೊಂದು ವಿಶೇಷ ಅಂದರೆ ಸರ್ವ ವರ್ಗದ ಜನರಿಗೂ ಸಲ್ಲುವ ಸಾಮಾಜಿಕ ಚಿಂತನೆಯನ್ನು ಅಳವಡಿಸಿಕೊಂಡು ಮುನ್ನಡೆಸುತ್ತಿರುವ ವಿಚಾರ ಕೂಡ ಅಭಿನಂದನಾರ್ಹವಾದದ್ದು. ನಾವಿನ್ನು ಇಂತಹ ಅನೇಕ ಸಾಮಾಜಿಕ ಸುದ್ದಿಗಳನ್ನು ಮಾಡಲು ನಿಮ್ಮ ಪ್ರೇರಣೆ ಅಗತ್ಯ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.